हेलो फ्रेंड्स, वेलकम टू मेगाश्रीस किचन। इवती ना वीडियो मूलक बीट्रोट पल्य यावरिती माड़ो अंता तोरस्ता इदीनी। बीट्रोट पल्य हेल्थ गो अष्टेने तुम्बने होल्लेदो। बन्नी इवागा सुलभवागी आगेने तुम्बने रुचियागी यावरिती बीट्रोट पल्यना माड़ो अंता नोड़ा। ನೋಡಿ, ನಾನಿಲ್ಲೊಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಟೀಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂತಾ ಇದ್ದೀನಿ. ಸಾಸಿವೆ ಚಿಟ್ಪಟ್ ಆದಮೇಲೆ ನಾನಿಲ್ಲಿ ಒಂದು 2.5 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ಹಾಗೇನೆ 1/2 ಟೀಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದಮೇಲೆ ಲೋ ಫ್ಲೇಮ್ನಲ್ಲೇ ಜಸ್ಟ್ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಮಿಕ್ಸ್ ಮಾಡ್ಕೊಂತ ಫ್ರೈ ಮಾಡ್ಕೊಬೇಕು. ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಬಂದಾದಮೇಲೆ ಇದ್ರಲ್ಗೇನೆ ಕರಿಬೇವು ಸ್ವಲ್ಪ ಹಾಕ್ಕೊಂತ ಇದ್ದೀನಿ. ಹಾಗೇನೆ ಒಂದು 8-10 ಹಸಿಮೆಣಸಿನಕಾಯಿನ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಂತ ಲೋ ಫ್ಲೇಮ್ನಲ್ಲೇ ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ, ಈ ರೀತಿ ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆದಮೇಲೆ ಇದ್ರಲ್ಗೇನೆ ಒಂದು ಈರುಳ್ಳಿನ ಈ ರೀತಿ ಸಂದಕ್ಕೆ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದಮೇಲೆ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂತ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ, ಇವಾಗ ಇಲ್ಲಿ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ. ಈ ರೀತಿ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ಇದ್ರಲ್ಗೇನೆ ನಾನು ಇಲ್ಲಿ ಒಂದು ಟೊಮೆಟೋನ ಈ ರೀತಿ ಸಂದಕ್ಕೆ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ. ನೋಡಿ, ಇವಾಗ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲೇ ಒಂದು 2 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಇವಾಗ ಒಂದು 2 ನಿಮಿಷ ಆಗಿದೆ. ಇವಾಗ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ನೋಡಿ, ಇದ್ರಲ್ಗೇನೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂತ ಇದ್ದೀನಿ. ಹಾಗೇನೆ 1 ಟೀಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊಂತ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದಮೇಲೆ 1 ಮಿನಿಟ್ ಈ ರೀತಿ ಮಿಕ್ಸ್ ಮಾಡ್ಕೊಂತ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಬೇಕು. ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ನೋಡಿ, ಇದ್ರಲ್ಗೇನೆ ನಾನಿಲ್ಲಿ ಒಂದು 1/2 ಕೆಜಿ ಆಗೋಷ್ಟು ಬೀಟ್ರೋಟ್ನ ಮೇಲೆ ಸಿಪ್ಪೆ ತೆಗೆದುಕೊಂಡು ಅದನ್ನು ವಾಶ್ ಮಾಡಿಕೊಂಡು ನೋಡಿ, ಈ ರೀತಿ ಸಣ್ಣ ಸಣ್ಣದಾಗಿ ತುರಿದ್ಕೊಂಡು ತಗೊಂಡಿದ್ದೀನಿ. ಈ ರೀತಿ ತುರಿದ್ಕೊಂಡು ತಗೊಳ್ಳೋದ್ರಿಂದ ಪಲ್ಯ ಮಾಡೋವಾಗ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ನಾನಿಲ್ಲಿ ಇವಾಗ ಈ ರೀತಿ ತುರಿದ್ಕೊಂಡು ತಗೊಂಡಿರುವಂಥದ್ದನ್ನು ನಾವು ಇವಾಗ ಫ್ರೈ ಮಾಡ್ಕೊಂಡಿದ್ರಲ್ವ, ಈರುಳ್ಳಿ ಟೊಮೊಟೊ ಎಲ್ಲನೂ, ಸೊ ಅದರಲ್ಲಿಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದಮೇಲೆ ಇವಾಗ ಇದನ್ನು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಬೀಟ್ರೋಟ್ ಅನ್ನೋದು ಕೆಲವ್ರಿಗೆ ಇಷ್ಟನೇ ಆಗೋದಿಲ್ಲ, ಬಟ್ ಈ ಬೀಟ್ರೋಟು ಆಗಾಗ ತಿಂತಾ ಇದ್ರೆ ಹೆಲ್ತ್ಗೂ ಅಷ್ಟೇ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಮಿಸ್ ಮಾಡ್ದಂತೆ ಬೀಟ್ರೋಟ್ನ ತಿನ್ನಿ. ಈಗ ನೋಡಿ, ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಮೀಡಿಯಂ ಫ್ಲೇಮ್ನಲ್ಲೇ ಒಂದು 5 ನಿಮಿಷ ಆದರೂ ಬಿಡಬೇಕಾಗುತ್ತೆ. ನೋಡಿ, 5 ನಿಮಿಷ ಆದಮೇಲೆ ಒಂದ್ಸಲ ತೆಗೆದು ಮತ್ತೊಂದ್ಸಲ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮತ್ತೊಂದ್ಸಲ ಲಿಡ್ನ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇವಾಗ ಮತ್ತೊಂದು 5-6 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ. ಈ ರೀತಿ ಒಂದು 5-6 ನಿಮಿಷ ಬೇಯಿಸ್ಕೊಂಡಾದಮೇಲೆ ಇವಾಗ ಇದ್ರಲ್ಗೇನೆ ಸಂದಕ್ಕೆ ಕಟ್ ಮಾಡಿರುವಂಥ ಕೊತ್ತಂಬರಿನ ಹಾಕ್ಕೊಂಡು ಇವಾಗ ಇದನ್ನು ಮತ್ತೊಂದು 2 ನಿಮಿಷ ಲೋ ಫ್ಲೇಮ್ನಲ್ಲೇ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಟೋಟಲ್ ಆಗಿ ಒಂದು 10-15 ನಿಮಿಷ ಆದರೂ ಬೇಕಾಗುತ್ತೆ ಈ ಬೀಟ್ರೋಟ್ ಫ್ರೈ ಆಗೋದಕ್ಕೆ. ನೋಡಿ, ಇವಾಗ ಇಲ್ಲಿ ಒಂದು 2 ನಿಮಿಷ ಆಗಿದೆ ಅಷ್ಟೇ. ತುಂಬಾ ರುಚಿಕರವಾದ ತುಂಬ ಸುಲಭವಾಗಿ ಬೀಟ್ರೋಟ್ ಪಲ್ಯ ರೆಡಿ ಆಗಿದೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ನೋಡಿ, ನಾನಿಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನಿಲ್ಲಿ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಬೀಟ್ರೋಟ್ ಪಲ್ಯ ಅಂತೂ ಚಪಾತಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಸೊ ಸೈಡ್ ಡಿಶ್ಶಾಗೂ ಸರ್ವ್ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಸೊ ಚಪಾತಿಗೆ ಅಂತಲೇ ಇಲ್ಲ, ಬರಿದೇನೆ ಸಹ ತಿನ್ಕೋಬೋದು. ಸೊ ನೋಡಿದ್ರಲ್ಲ, ತುಂಬ ರುಚಿಯಾಗಿ ಹಾಗೇ ತುಂಬ ಸುಲಭವಾಗಿ ಯಾವ ರೀತಿ ಬೀಟ್ರೋಟ್ ಪಲ್ಯ ಮಾಡೋದು ಅಂತಂದ್ಬಿಟ್ಟು. ಸೊ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಡೆಫಿನೆಟ್ಲಿ ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ, ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ದಲ್ಲಿ ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.